ನನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸುವ ದೇವರು ಯೆಹೋವನು ನನಗೆ ಕುರುಬನು. ಇವತ್ತು ಎಲ್ಲರೂ ಹೇಳಲಿಕ್ಕೆ ಸಾಧ್ಯ ಆಗಬೇಕು, ಆಮೇ ಸ್ತೋತ್ರ. ಒಳ್ಳೆ ಕುರುಬನಾಗಿ ಈ ಭೂಮಿಗೆ ಬಂದು ಆಮೇ ಸ್ತೋತ್ರ ಆತನು ನುಡಿದನು, ನಾನು ಒಳ್ಳೆ ಕುರುಬನು. ಯಾರು ಹೇಳಿದ್ದು? ಯೇಸು ಕ್ರಿಸ್ತನು ಒಳ್ಳೆ ಕುರುಬನು. ಹಾಗಾದ್ರೆ ಇವತ್ತು ನಾನು ನೀವುಗಳು ದಾವಿದನ ಹಾಗೆ ಹೇಳಲಿಕ್ಕೆ ಸಾಧ್ಯ ಆಗಬೇಕು, ಯೇಸು ನನ್ನ ಕುರುಬನು. ಯೇಸು ನಿನ್ನ ಕುರುಬನಾಗಿದ್ದರೆ ನಿನ್ನ ಕೊರತೆಯೆಲ್ಲ ನೀಗುತ್ತದೆ. ಸ್ತೋತ್ರ. ನಮ್ಮ ದೇವರು ಅದ್ಭುತ ಮಾಡುವ ದೇವರು. ಆದರೆ ದೇವರು ಹೇಳ್ತಾ ಇದ್ದಾನೆ, ನೀ ನಂಬಿದರೆ. ಸ್ತೋತ್ರ. ನೀ ನಂಬಿದರೆ ನನ್ನ ಪಾರ್ಟ್ ಇದೆ, ನನ್ನ ರಕ್ಷಣೆಗೆ ನನ್ನ ಪಾರ್ಟ್ ಇದೆ, ನನ್ನ ಆಶೀರ್ವಾದಕ್ಕೆ ನನ್ನ ಪಾರ್ಟ್ ಇದೆ. ಆಮೇಲೆ ಸ್ತೋತ್ರ, ಎಲ್ಲದಕ್ಕೂ ನನ್ನ ಒಂದು ಅಂಶ ಇದೆ, ಭಾಗ ಇದೆ. ಇವತ್ತು ನಿನ್ನ ಕೊರತೆ ನೀಗಬೇಕಾ? ನಿನಗೆ ದೇವರು ಕೆಲವು ವಿಷಯಗಳು ಹೇಳುವಾಗ ಅದನ್ನು ನೀನು ಮಾಡಬೇಕು. ನೀನು ಸಭೆಗೆ ಬರುವುದು ಆಮೇಲೆ ಸ್ತೋತ್ರ ಸಂದೇಶ ಕೇಳುವುದಕ್ಕೆ ಅಲ್ಲ, ದೇವರ ಒಂದು ಉದ್ದೇಶ ಇದೆ, ಅದಕ್ಕೋಸ್ಕರ ದೇವರು ನಿನ್ನನ್ನು ಕರ್ಕೊಂಡು ಬರುವುದು. ಆಮೇಲೆ ಸ್ತೋತ್ರ, ನಿನ್ನ ಕೊರತೆಗಳನ್ನ ಆತನು ನೀಗಿಸಲಿಕ್ಕೆ ಬಯಸ್ತಾ ಇದ್ದಾನೆ. ನನ್ನ ದೇವರು ನನ್ನ ಕೊರತೆಯನ್ನು ನೀಗಿಸ್ತಾನೆ. ಬೇಜಾರಗೊಳ್ಳಬೇಡ್ರಿ, ಬೇಸರಗೊಳ್ಳಬೇಡ್ರಿ, ದೇವರಲ್ಲಿ ನಂಬಿಕೆ ಇಡ್ರಿ.